दीपावली धमाका खासगी बस टिकेट अब्बर ಕೇಳಿದಷ್ಟು ಕೊಟ್ರಷ್ಟೇ ಸಿಗೋದು ಟಿಕೆಟ್ ಅಸಲಿ ವರ್ಸಸ್ ವಸೂಲಿ ದೂರು ಕೊಟ್ರಷ್ಟೇ ಕ್ರಮಾನ ಸೋಲಿಗೆ ಸವಾರಿ ದೀಪಾವಳಿ ಹಬ್ಬಕ್ಕೆ ಸಾಲು ಸಾಲು ರಜೆ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗೋದಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಇದನ್ನೇ ಈಗ ಏನು ಯಾವ ರೀತಿಯಾಗಿ ಬಸ್ ಮಾಲೀಕರು ಉಪಯೋಗವನ್ನ ಪಡೆದುಕೊಳ್ಳುತ್ತಾರೆ ಇದು ಉಪಯೋಗ ಅಲ್ಲ ಇದರ ಒಂದು ದುರುಪಯೋಗವನ್ನ ಪಡೆದುಕೊಳ್ಳುತ್ತಾರೆ ಅಂದ್ರೆ ಪ್ರಯಾಣಿಕರಿಂದ ವಸೂಲಿಗೆ ಇಳಿದಿದೆ ಖಾಸಗಿ ಬಸ್ಗಳು ಮೂರು ಪಟ್ಟು ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ ಪ್ರತಿ ಬಾರಿ ಕೂಡ ಇಂತಹ ಸಂದರ್ಭಗಳು ಬಂದಾಗ ಹಬ್ಬ ಹರಿದಿನಗಳು ಬಂದಂತ ಸಂದರ್ಭದಲ್ಲಿ ಸಾಲು ಸಾಲು ರಜೆಗಳು ಇದ್ದಂತ ಸಂದರ್ಭದಲ್ಲಿ ಟಿಕೆಟ್ ದರ ಈ ರೀತಿಯಾಗಿ ಏರಿಕೆಯಾಗೋದು ಅನ್ನೋದನ್ನ ನಾವು ನೋಡ್ತಾನೆ ಇರ್ತೀವಿ ವಿಮಾನ ದರಕ್ಕೆ ಸಮನಾಗಿದೆಯಂತೆ ಖಾಸಗಿ ಬಸ್ ಟಿಕೆಟ್ ದರ ಸಾರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟರೂ ಕೂಡ ಬಸ್ ಮಾಲೀಕರು ಮಾತ್ರ ಕ್ಯಾರೆ ಅಂತ ಇಲ್ಲ ಬಸ್ಗಳಿಂದ ಹಗಲು ದರೋಡೆಗೆ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಹೆಚ್ಚಿನ ದರ ವಸೂಲಿ ಮಾಡಿದ್ರೆ ದೂರು ಕೊಡಿ ದೂರಿನ ಅನ್ವಯ ನೋಟಿಸ್ ಅನ್ನು ಕೊಟ್ಟು ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಸಾರಿಗೆ ಇಲಾಖೆ ಜಂಟಿ ಆಯುಕ್ತ ಹಾಲಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಇವತ್ತು ನಿನ್ನೆಯದಲ್ಲ ಪ್ರತಿ ಬಾರಿ ಕೂಡ ಹಬ್ಬ ಹರಿದಿನಗಳು ಸಾಲು ಸಾಲು ರಜೆಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳ ಪ್ರಯಾಣ ದರ ಒಮ್ಮೆಲೆ ಆಕಾಶದ ಎತ್ತರಕ್ಕೆ ಹೋಗೋದನ್ನ ನಾವು ನೋಡ್ತೀವಿ ಒಂದ ಕಡೆ ಕೇವಲ 200 300 ರೂಪಾಯಿ ಜಾಸ್ತಿ ಮಾಡ್ತಾರಾ ಖಂಡಿತ ಇಲ್ಲ ಮೂರು ಪಟ್ಟು ಏರಿಕೆಯನ್ನ ಮಾಡ್ತಾರೆ ಇದರಿಂದ ಸಾರ್ವಜನಿಕರನ್ನ ವಸೂಲಿಗೆ ಇಳಿಸುವಂತ ಕೆಲಸವನ್ನ ಮಾಡ್ತಾರೆ ಏನು ಟೂರಿಸಂ ನಿ ಬಸ್ಸಿಗೆ ಮಾಲೀಕರನ್ನ ಸಭೆ ಕರೆದಿದ್ದೀವಿ ಹಿಂದೆ ಕರೆದಿದ್ದೀವಿ ಅವರಿಗೂ ಕೂಡ ತಿಳಿಸಿದ್ದೀವಿ ಏನು ಸರ್ಕಾರ ನಿಗದಿ ಮಾಡೋದಕ್ಕಿಂತ ದರಕ್ಕಿಂತ ಜಾಸ್ತಿ ದುಪಡದರ ಯಾವುದೇ ಕಾರಣಕ್ಕೆ ವಸೂಲಿ ಮಾಡಿಕೊಡೋದು ಅಂತರ್ಗಳ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದೀವಿ ಈಗಾಗಲೇ ಕೆಲವು ನೋಡಿದಾಗ ಕೆಲವು ಈಗಾಗಲೇ ರೇಟ್ಗಳು ಕೂಡ ನಾರ್ಮಲ್ ಫಿಕ್ಸ್ ಆಗಿದ್ದು ಲಾಸ್ಟ್ ಮೂಮೆಂಟ್ಗೆ ಈ ರೀತಿ ಆಗ್ತಿರಂತ ಸಂದರ್ಭಗಳು ಇದಾವೆ ಅಂತ ಹೇಳಿ ಸ್ವಲ್ಪ ಗಮನಕ್ಕೆ ಬಂದಿದೆ ಅಂತರಗಳ ವಿರುದ್ಧ ಅಂತ ಮಾಲೀಕರಗಳ ವಿರುದ್ಧ ಯಾರಾದರೂ ಈ ತರ ಈಗ ಕಾಲ್ ಸೆಂಟರ್ ಆಗಲಿ ಅಥವಾ ನೇರವಾಗಿ ಕಾಲ್ ಮಾಡಿ ದೂರುಗಳು ಕೊಟ್ಟಲ್ಲಿ ಅಂತ ಮಾಲೀಕರಗಳ ವಿರುದ್ಧ ನಾವು ಕ್ರಮ ಕೈಗೊಳ್ಳುತ್ತೇವೆ ದಯವಿಟ್ಟು ಪ್ರಯಾಣಿಕರು ಈ ರೀತಿ ಯಾವ ಕಾರಣಕ್ಕೂ ಈ ರೀತಿ ಅವ್ರನ್ನ ಚೆಕ್ ಮಾಡಿ ಈ ರೀತಿ ಏನಾದರೂ ಮಾಡಿದ ಪಕ್ಷದಲ್ಲಿ ಅವರು ನೇರವಾಗಿ ನೇರವಾಗಿ ನಮಗೆ ದೂರನ್ನ ಸಲ್ಲಿಸಬಹುದು ದೂರು ಸಲ್ಲಿಸಿದ್ರೆ ಅಂತ ಮಾಲೀಕರುಗಳ ವಿರುದ್ಧ ನಾವು ಪರ್ಮಿಟ್ ಬಗ್ಗೆ ನಾವು ಖಂಡಿತವಾಗ್ಲೂ ನಾವು ಆಕ್ಷನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಇದು ಇವತ್ತು ನಿನ್ನೆಯದಲ್ಲ ಪ್ರತಿ ಬಾರಿ ಕೂಡ ಇಂತಹ ಒಂದು ವಸೂಲಿಗೆ ಇಳಿಯುತ್ತೆ ಖಾಸಗಿ ಬಸ್ಗಳು ಅಂತ ಹೇಳಿ ಮೂರು ಪಟ್ಟು ದರವನ್ನ ಏರಿಕೆ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಹೇಗೆ ಇಮಿಡಿಯೇಟ್ ಆಗಿ ನಾವು ಹೋಗ್ಬೇಕಪ್ಪ ಅಂತ ಹೇಳಿ ಎಷ್ಟೋ ಜನ ಪ್ರಯಾಣಿಕರು ದುಡ್ಡು ಕೊಟ್ಟು ಹೋಗೇ ಹೋಗ್ತಾರೆ ಹೇಗೆ ಈಗ ಇಮಿಡಿಯೇಟ್ ಆಗಿ ಅವರಿಗೆ ಕಂಪ್ಲೇಂಟ್ ಮಾಡೋದಾದ್ರೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರಾ ಹೇಗೆ ಅಂತ ಎಸ್ ಖಂಡಿತವಾಗ್ಲೂ ನವಿತಾ ಪ್ರತಿ ಬಾರಿ ಹಬ್ಬ ಅಂತ ಬಂದಂತ ವೇಳೆಯಲ್ಲಿ ಸಾಲು ಸಾಲು ರಜೆಗಳಿರುತ್ತೆ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ರೀತಿ ಈ ಒಂದು ಖಾಸಗಿ ಬಸ್ಗಳಲ್ಲಿ ಆಟೋಮೆಟಿಕ್ ಆಗಿ ಒಂದು ಟಿಕೆಟ್ ಪ್ರೈಸ್ ಅನ್ನು ಕೂಡ ಜಾಸ್ತಿ ಮಾಡ್ತಾರೆ ಈಗ ನಾನು ಎಕ್ಸಾಕ್ಟ್ ಆಗಿ ಈಗ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಇಲ್ಲಿನ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ಒಮ್ಮೆ ಗಮನಿಸ್ತಾ ಇರಬಹುದು ನೀವು ಇಲ್ಲಿರುವಂತಹ ಸಿವಿಲ್ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಅಷ್ಟೇ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹೋಗಿರುವಂತಹದ್ದು ಜೊತೆಗೆ ಪ್ರಮುಖವಾಗಿ ಈಗ ಇರುವಂತಹ ಒಂದು ಆರೋಪ ಅಂತಂದ್ರೆ ಟಿಕೆಟ್ ದರ ಏನಿದೆ ಆ ಒಂದು ದರಕ್ಕಿಂತಲೂ ಕೂಡ ಅಷ್ಟೇ ಅಧಿಕವಾಗಿ ಹಣವನ್ನ ವಸೂಲಿಯನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಅಷ್ಟೇ 500 ರೂಪಾಯಿ ಇರುವಂತಹ ಟಿಕೆಟ್ ನ ದರವನ್ನ 1500 ವರೆಗೂ ಕೂಡ ಈಗಾಗಲೇ ಏರಿಕೆಯನ್ನು ಕೂಡ ಮಾಡಿರುವಂತಹದ್ದು ಯಾಕಂದ್ರೆ ಈ ಒಂದು ವಿಚಾರವಾಗಿ ಕೇಳಿದಂತ ಸಂದರ್ಭದಲ್ಲಿ ಹಬ್ಬ ಅಂದಂತ ಬಂದ ಸಮಯದಲ್ಲಿ ಪ್ರತಿ ಬಾರಿಯೂ ಕೂಡ ಅಷ್ಟೇ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗಿತ್ತು ಅನಿವಾರ್ಯ ಯಾಕಂದ್ರೆ ಅನ್ನುವಂತ ಒಂದು ಉತ್ತರವನ್ನು ಕೂಡ ಈಗಾಗಲೇ ಕೊಡ್ತಾ ಇರುವಂತಹದ್ದು ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಒಂದು ಪ್ರೈವೇಟ್ ಬಸ್ ಇದೆ ಇಲ್ಲಿ ಇರುವಂತ ಪ್ರೈವೇಟ್ ಬಸ್ ನಲ್ಲಿ ಕೂಡ ಒಬ್ರು ಇದ್ದಾರೆ ಅವ್ರನ್ನು ಕೂಡ ಅಷ್ಟೇ ನಾವು ಕೇಳೋಣ ಟಿಕೆಟ್ ತರ ಎಷ್ಟಿದೆ ಏನ್ ಕತೆ ಏನಾದ್ರೂ ಜಾಸ್ತಿ ತಗೊಳ್ತಿದಾರಾ ಏನು ಅನ್ನೋದ್ರ ಬಗ್ಗೆ ಸರ್ ಈಗ ಟಿಕೆಟ್ ಪ್ರೈಸಸ್ ಜಾಸ್ತಿ ಆಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಿದೆ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ನಮ್ಮ ನಾರ್ಮಲ್ ಚಾರ್ಜ್ 400 350 ರೂಪಾಯಿ ದಾವಣಗೆರೆ ಅಷ್ಟೇ ನೈಟ್ ಗಾಡಿಗಳು ಜಾಸ್ತಿ ಅದಾವ ಗೊತ್ತಿಲ್ಲ ನಮ್ಮ ಡೇ ಗಾಡಿ ಮಾಮೂಲಿ ರೇಟ್ ಈಗ ಹಬ್ಬ ಅಂತ ಬಂದಂತ ಟೈಮ್ನಲ್ಲಿ ಮೂರ್ ನಾಲ್ಕು ದಿನ ರಜೆ ಸಿಗುತ್ತೆ ರಜೆ ಸಿಕ್ಕಂತ ಟೈಮ್ನಲ್ಲಿ ಜನ ಬರ್ತಾರೆ ತಮ್ಮ ಊರುಗಳಿಗೋದಕ್ಕೆ ಪ್ರೈವೇಟ್ ಬಸ್ಸಸ್ ಮೇಲೆ ಅತಿ ಹೆಚ್ಚಾದ ಕಂಪ್ಲೇಂಟ್ಸ್ ಬರುವಂತದ್ದು ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ನಿಮ್ ಬಸ್ ಅಲ್ಲಿ ತಗೊಂತಿಲ್ಲ ಅಂತಂದ್ರೆ ಬೇರೆ ಬಸ್ ಅಲ್ಲಿ ಕೂಡ ಅಷ್ಟೇ ತಗೊಳ್ತಾ ಇದಾರೆ ಬೇರೆ ಬಸ್ಸಿನ ಮಾಹಿತಿ ನಮಗೆ ಗೊತ್ತಿರಲ್ಲ ಆನ್ಲೈನ್ ರೇಟ್ ಅವನ್ ಚೆಕ್ ಮಾಡ್ಬೇಕು ನಮ್ದು ಆನ್ಲೈನ್ ಅಲ್ಲ ಮಾಮೂಲಿ ನಾರ್ಮಲ್ 350 ರೂಪಾಯಿ ರೇಟ್ ದಾವಣಗೆರೆ
दावणगेरे बस आरोप गाड़ी बेरे गाड़ी गाड़ी रेट मामल यू हब्बी डे गाड़ी डे हम दावणगेरे प्राइवेट खासगी बस जन चालक नम बस नीति दर तक बेरे बस तक या बेरे बस नमेंगे महिति इलांतर सार्वजनिक हब्ब अंत बंद वे बेदा बरबू इलाबह नम प्रईज इष्टे इट्रे नम कर्क इलांता हेल्थ आक्रोश व्यक्त मतलब सद्य के सारे इलाके बहुत बहुत गंभीर तेजु यार हेचुरी हण के डिमांड अंतर युद्ध कूडले क्रम अंदर दूर दूर को इमीडियेट नोटिस इश्यू मातीवी अवंत सद्य के बेरे बेरे जिले के साकु संख्य जन कहते प्रतियोबरू अस्टूरी हणवे हमारे कहते नवीता।